रेड्डी राजकीय री एंट्री के हिंदे क्लाइमैक्स जनार्दन रेड्डी राजकीय रहस्य इंदु रिवील आगुवंत एल्ला साध्यते कंडु बर्ता इदे। रेड्डी राजकीय री एंट्री के हिंदे क्लाइमैक्स इरुत्ते। सो जनार्दन रेड्डी राजकीय रहस्य इवत्तु रिवील आगुत्ते। सो कुतूहल मूडिस्ता इरुवंत गाली संचारक्के इवत्तु तेरे बीळुवंत एल्ला साध्यते कंडु बर्ता इदे। सो इवत्तु बेळगे 10 गंटेगे जनार्दन रेड्डी सुद्दिगोष्ठियन्न नडेसलिद्दारे। सो डिसेंबर 25 राजकीय नडे बगे हेळ्तीनि अंत रेड्डी अवरु कूड हेळिद्रु। सो अदे रीतियागि इवत्तु बेळगे 10 गंटेगे जनार्दन रेड्डी अवरु सुद्दिगोष्ठियन्न माड्ता इद्दारे। सो हागागि आ सुद्दिगोष्ठियल्लि इदेल्लदक्के उत्तर सिगुवंत साध्यते इदे। रेड्डी राजकीय री एंट्रिगे हिंदे क्लाइमैक्स इदे। सो हागागि जनार्दन रेड्डी राजकीय रहस्य इवत्तु रिवील आगुत्ते। सो कुतूहल मूडिसिद्द गाली संचारक्के इवत्तु तेरे बीळुवंत एल्ल साध्यते इदे। ಇಂದು ಬೆಳಗ್ಗೆ 10 ಗಂಟೆಗೆ ಜನಾರ್ದನ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ। ಡಿಸೆಂಬರ್ 25 ಕ್ಕೆ ನಾನು ರಾಜಕೀಯ ನಡೆ ಬಗ್ಗೆ ಮಾತನಾಡ್ತೀನಿ ಅಥವಾ ಹೇಳ್ತೀನಿ ಅನ್ನುವಂತ ವಿಚಾರವನ್ನು ಕೂಡ ಹೇಳಿದ್ರು। ಅದೇ ರೀತಿಯಾಗಿ ಡಿಸೆಂಬರ್ 10 ಕ್ಕೆ ಅಂದ್ರೆ ಡಿಸೆಂಬರ್ 25 ಕ್ಕೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡ್ತಾರೆ। ಸೋ ಹಾಗಾಗಿ ಸಾಕಷ್ಟು ಕುತೂಹಲ ಅಂತ ಇದ್ದೇ ಇದೆ। ಸೋ ಈ ಜನಾರ್ದನ ರೆಡ್ಡಿಯವರ ರಾಜಕೀಯ ನಡೆಬೇಳೆ ಸಾಕಷ್ಟು ಗೊಂದಲ ಕೂಡ ಇತ್ತು। ಅಂದ್ರೆ ಯಾವಾಗ ಯಾವ ಪಕ್ಷಕ್ಕೆ ಹೋಗ್ತಾರೆ, ಸ್ವತಃ ಪಕ್ಷದ ಬರ್ತಾರ ಅಥವಾ ಇನ್ನೊಂದು ಪಕ್ಷದ ಮುಖಾಂಗ ಹೋಗ್ತಾರ ಅಥವಾ ಬಿಜೆಪಿಯಲ್ಲೇ ಇರ್ತಾರ ಅನ್ನೋದು ಇದೆಲ್ಲ ಕೂಡ ಗೊಂದಲ ಇತ್ತು। ಬಟ್ ಈ ಒಂದು ಗೊಂದಲಕ್ಕೆ ಇವತ್ತು ಉತ್ತರ ನೀಡುವಂತ ಎಲ್ಲಾ ಸಾಧ್ಯತೆ ಇದೆ। ಎಸ್ ಹೊಸ ಪಕ್ಷ ಕಟ್ತಾರ ಇಲ್ಲ ಬಿಜೆಪಿಯಲ್ಲಿ ಉಳಿತಾರ ಅನ್ನುವಂತ ಪ್ರಶ್ನೆ। ಎಸ್ ಏನೋ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಏನಾದರೂ ಅಖಾಡಕ್ಕೆ ಇಳಿತಾರ, ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ। ಈಗಾಗಲೇ ಗಂಗಾವತಿಯಲ್ಲಿ ಅವರು ಕೂಡ ಮನೆಯನ್ನ ಮಾಡಿದ್ದಾರೆ, ಅಲ್ಲಿಂದ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ। ಇದೆಲ್ಲ ಏನು ಕನ್ಫ್ಯೂಷನ್ ಏನಿದೆ ಅಲ್ಲ, ಇದೆಲ್ಲದಕ್ಕೆ ಉತ್ತರ ಇವತ್ತು ಸಿಗುವಂತ ಸಾಧ್ಯತೆ ಇದೆ। ಇವತ್ತು 10 ಗಂಟೆಗೆ ಸುದ್ದಿಗೋಷ್ಠಿ ಇದೆ। ಸೋ ಆ ಸುದ್ದಿಗೋಷ್ಠಿಯಲ್ಲಿ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ। ಸೋ ರೆಡ್ಡಿ ರಾಜಕೀಯ ರೀಎಂಟ್ರಿಗೆ ಇವತ್ತು ಕ್ಲೈಮ್ಯಾಕ್ಸ್ ಸಿಗುತ್ತೆ। ಸೋ ಜನಾರ್ದನ ರೆಡ್ಡಿ ರಾಜಕೀಯ ರಹಸ್ಯ ಇವತ್ತು ರಿವೀಲ್ ಆಗುತ್ತೆ। ಸೋ ಕುತೂಹಲ ಮೂಡಿಸಿದ ಗಾಲಿ ಸಂಚಾರಕ್ಕೆ ತೆರೆ ಬೀಳುವಂತ ಎಲ್ಲಾ ಸಾಧ್ಯತೆ ಇದೆ। ಇವತ್ತು ಬೆಳಗ್ಗೆ 10 ಗಂಟೆಗೆ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ। ಸೋ ಡಿಸೆಂಬರ್ 25 ಕ್ಕೆ ನಾನು ರಾಜಕೀಯ ನಡೆ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ರು। ಸೋ ಅದೇ ರೀತಿಯಾಗಿ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ। ಸೋ ಹಾಗಾಗಿ 10 ಗಂಟೆಗೆ ಸುದ್ದಿಗೋಷ್ಠಿ ಇರುತ್ತೆ, ಬಹುತೇಕ 10-11 ಗಂಟೆ ಒಳಗಡೆ ಗೊತ್ತಾಗ್ಬಿಡುತ್ತೆ। ಸೋ ಹೊಸ ಪಕ್ಷ ಕಟ್ತಾರ ಇಲ್ಲ ಬಿಜೆಪಿಯಲ್ಲಿ ಉಳಿತಾರ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅಖಾಡಕ್ಕೆ ಇಳಿತಾರ, ಇದೆಲ್ಲ ಪ್ರಶ್ನೆ ಇದೆ। ಸೋ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಕೊಡುವಂತ ಸಾಧ್ಯತೆ ಇದೆ। ಸೋ ಈಗಾಗಲೇ ಗಂಗಾವತಿಯಲ್ಲಿ ಕೂಡ ಇವರು ಮನೆಯನ್ನ ಮಾಡಿದ್ದಾರೆ, ಕೆಲ ದಿನಗಳಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಚಾರವನ್ನ ಕೂಡ ಮಾಡ್ತಾ ಇದ್ದಾರೆ। ಸೋ ರಾಜಕಾರಣಿಗಳ ಚಿತ್ತ ಈಗ ರೆಡ್ಡಿ ಪ್ರೆಸ್ ಮೀಟ್ ನತ್ತ ಇದೆ ಅನ್ನೋದು ಸತ್ಯ ಇದು। ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ। ಎಸ್ ನಾಗರಾಜ್, ಈಗ ರೆಡ್ಡಿ ರಾಜಕೀಯ ರೀಎಂಟ್ರಿಗೆ ಇವತ್ತು ಕ್ಲೈಮ್ಯಾಕ್ಸ್ಗೆ ಹಂತಕ್ಕಿದೆ ಅಥವಾ ಕ್ಲೈಮ್ಯಾಕ್ಸ್ ಬೀಳುವಂತ ಸಾಧ್ಯತೆ ಇದೆ, ಬಟ್ ಇವತ್ತು ರಿವೀಲ್ ಆಗುತ್ತೆ ಅಂದ್ರೆ ಯಾವ ಪಕ್ಷಕ್ಕೆ ಹೋಗ್ತಾರೆ, ಇಂಡಿಪೆಂಡೆಂಟ್ ಆಗಿರ್ತಾರಾ ಅಥವಾ ಬಿಜೆಪಿಗೆ ಸೇರ್ತಾರಾ ಅಥವಾ ಪ್ರಾದೇಶಿಕ ಪಕ್ಷವನ್ನ ಕಟ್ತಾರ ಅಥವಾ ಹೊಸ ಪಕ್ಷ ಘೋಷಣೆ ಮಾಡ್ತಾರಾ ಅಂತ ಹೇಳಿ, ಇದೆಲ್ಲವೂ ಕೂಡ ಗೊಂದಲ ಇದೆ। ಬಟ್ ಇವತ್ತು ತೆರೆ ಬೀಳುವಂತ ಸಾಧ್ಯತೆ ಇದೆ, ಏನಿದೆ ಅಪ್ಡೇಟ್ಸ್? ಎಂ ಕುಮಾರ್, ಖಂಡಿತವೂ ಕೂಡ ರಾಜ್ಯ ರಾಜಕೀಯದಲ್ಲಿ ಏನಾದ್ರೆ ಇವತ್ತು ಜನಾರ್ದನ ರೆಡ್ಡಿ ಅವರು ಪತ್ರಿಕೆ ಘೋಷಣೆ ಅಂತಲ್ಲಾದ್ರೆ ಬೆಂಗಳೂರಿನಲ್ಲಿ ಅದು ಎಲ್ಲರ ಚಿತ್ತ ಅಂತ ಕಡೆ ನೆಟ್ಟಿದೆ ಅಂತ ಹೇಳ್ಬೋದು। ಕಾರಣ ಎಷ್ಟು ಅಂತಂದ್ರೆ ಜನಾರ್ದನ ರೆಡ್ಡಿ ಅವ್ರಿಗೆ ಬಿಜೆಪಿಯಲ್ಲಿ ಎಂಟ್ರಿ ಸಿಗುತ್ತಾ ಅಥವಾ ಪ್ರಾದೇಶಿಕ ಪಕ್ಷ ಕಟ್ತಾರಾ ಅಥವಾ ಇಂಡಿಪೆಂಡೆಂಟ್ ಆಗಿ ತಮ್ಮ ಕ್ಯಾಂಡಿಡೇಟ್ ಗಳನ್ನ ಹಾಕಿ ಬಂಡಾಯ ರೂಪದಲ್ಲಿ ಬಿಜೆಪಿಗೆ ಟಾಂಗ್ ಕೊಡ್ತಾರ ಅನ್ನೋ ಒಂದು ಏನಂದ್ರೆ ಒಂದು ಸ್ಪಷ್ಟ ನಿರ್ಧಾರ ಏನು 10 ಗಂಟೆ ಬೆಳಿಗ್ಗೆ ಜನಾರ್ದನ ರೆಡ್ಡಿ ಅವರು ಪತ್ರಿಕೆ ಘೋಷಣೆ ಇಡ್ತಾರೆ ಬೆಂಗಳೂರಲ್ಲಿ, ಆ ತಕ್ಕಡೆ ನೆಟ್ಟಿದಂತ ಹೇಳ್ಬಹುದು। ಕಾರಣ ಎಷ್ಟಂತಂದ್ರೆ ಈಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಸರಿಸುಮ ಉತ್ತರ ಕರ್ನಾಟಕ ಜಿಲ್ಲೆ ಏನು ಕರ್ನಾಟಕ ಇದೆ ಈ ಭಾಗದ ಜಿಲ್ಲೆಗಳಲ್ಲಿ ಆಗಲೇ ಜನಾರ್ದನ ರೆಡ್ಡಿ ಅವರು 1 ತಿಂಗಳ ಕಾಲ ಏನಂದ್ರೆ ಪ್ರವಾಸ ಹಮ್ಮಿಕೊಂಡಿದ್ದಾರೆ, ಪ್ರತಿ ಒಂದು ಜಿಲ್ಲೆಗೆ ಹೋಗಿ ಕಾರ್ಯಕರ್ತರನ್ನ ಮೀಟ್ ಆಗೋದಿರುವುದು, ಅದ್ರ ಜೊತೆಗೆ ಚುನಾವಣೆಯ ರಾಜಕೀಯ ತಂತ್ರಗಳನ್ನ ಎಣೆಯುವುದಾಗಿರುವುದು, ಅದ್ರ ಜೊತೆಗೆ ಬಿಜೆಪಿಯವರ ನಾಯಕರನ್ನ ತಮ್ಮ ಹತ್ರ ಸೆಳೆಯುವ ನಿಟ್ಟಿನಲ್ಲಿ ಒಂದು ಪ್ರವಾಸ ನಂಬಿಕೊಂಡಿದ್ದಾರೆ, ಅದ್ರ ಜೊತೆಗೆ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಮಸೀದಿ ಮಂದಿರಗಳು ಕೂಡ ಭೇಟಿ ನೀಡಿ ಅಲ್ಲಿ ಅಲ್ಪಸಂಖ್ಯಾತರ ಓಟನ್ನ ಪಡೆಯುವ ನಿಟ್ಟಿನಲ್ಲಿ ಆಗಲೇ ಚಿತ್ರ ನಟ್ಟಿದ್ದಾರೆ ಅಂತ ಹೇಳುದು। ಇದೀಗ ಅಂದ್ರೆ ಪ್ರತಿ ಬಾರಿ ಕೂಡ ಮಾಧ್ಯಮದವರು ಏನ್ ಸರ್ ನೀವು ಯಾವ್ದಾದ್ರು ಪಕ್ಷ ಕಟ್ತೀರಾ ಅಥವಾ ಏನಾದ್ರು ಪಕ್ಷೇತರವಾಗಿ ನಿಲ್ತೀರಾ ಅಂತ ಕೇಳಿದಾಗ ಅವರು 25 ತಾರೀಕು ಕಾದು ನೋಡಿ, 25 ತಾರೀಕು 10 ಗಂಟೆ ವೇಳೆಗೆ ಕಾದು ನೋಡಿ, ರಾಜ್ಯದ ಎಲ್ಲ ಜನರು ಕೂಡ ನನ್ನ ಕಡೆ ನೋಡುವ ಹಾಗೆ ನಾನು ಒಂದು ಪತ್ರಿಕಾಗೋಷ್ಠಿ ನಡೆಸ್ತೇನೆ ಅಂತ ಹೇಳಿ ಪ್ರತಿ ಬಾರಿ ಹೇಳ್ತಾ ಇದ್ರು। ಆದೀಗ ಆ ಸಮಯ ಬಂದಿದೆ ಅಂತ ಹೇಳ್ಬೋದು। ಏನು
ಇಂದು 10 ಗಂಟೆ ಬೆಳಗ್ಗೆ ಸ್ವತಃ ಜನಾರ್ದನ ರೆಡ್ಡಿ ಅವರು ಪತ್ರಿಕಾ ಗೋಷ್ಠಿ ನಡೆಸಲಿದ್ದಾರೆ. ಪತ್ರಿಕಾ ಗೋಷ್ಠಿ ನಂತರ ಅವರು ಏನ ಬಿಜೆಪಿ ಪಕ್ಷದಲ್ಲಿ ಉಳಿತಾರ ಅಥವಾ ಏನಾದರೂ ಪರ್ಯಾಯವಾಗಿ ಬೇರೆ ಬೇರೆ ಪಕ್ಷವನ್ನ ಕಟ್ಟಿ ಅಂದ್ರೆ ಪ್ರಾದೇಶಿಕ ಪಕ್ಷ ಕಟ್ಟಿ ಬಿಜೆಪಿ ಮತ್ತು ಕಾಂಗ್ರೆಸ್ ಗೆ ಟಾಂಗ್ ನೀಡ್ತಾರ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಆದ್ರೆ ಈಗ ಒಂದು ಮಾಹಿತಿ ಪ್ರಕಾರ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಬೇಕಾದ್ರೆ ಸರಿ ಸುಮಾರು 40 ರಿಂದ 60 ದಿನ ಅಂದ್ರೆ ಏನು ಚುನಾವಣಾ ಆಯೋಗದ ಚುನಾವಣಾ ಆಯೋಗಕ್ಕೆ ಒಂದು ಅರ್ಜಿ ಸಲ್ಲಿಸಿ 40 ರಿಂದ 60 ದಿನ ಬೇಕಾಗಿರುತ್ತೆ. 60 ದಿನಗಳ ಬಳಿಕ ಸ್ವತಃ ಚುನಾವಣಾ ಆಯೋಗವರು ಏನಂದ್ರೆ ಒಂದು ಸ್ಥಳೀಯ ಮತ್ತು ಒಂದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ನೋಟಿಸ್ ಕೂಡ ಕಳಿಸ್ತಾರೆ. ಅಂದ್ರೆ ಇಂತ ಪಕ್ಷ ಒಂದು ಅರ್ಜಿ ಬಂದಿದೆ, ಇದಕ್ಕೆ ನಿಮ್ಮ ತಕರಾರು ಇದೆ ಅಂತ ಹೇಳಿ ಒಂದು ಮಾಹಿತಿ ಕೊಡ್ತಾರೆ. ಅಂದ್ರೆ ಇಂಥವೆಲ್ಲ ಪ್ರಕ್ರಿಯೆ ನಡೆದಿಲ್ಲ, ಅಂದ್ರೆ ಯಾವುದೇ ರೀತಿ ಚುನಾವಣೆ ಇದರಿಂದ ಒಂದು ಪ್ರಕಟಣೆ ಹೊರಡಿಸೋದು ಇರ್ಬೋದು, ಬೇರೆ ಬೇರೆ ಒಂದು ಯಾವ್ದೋ ರೀತಿಯಿಂದ ಒಂದು ಅಂದ್ರೆ ಪ್ರಕ್ರಿಯೆ ನಡೆದಿಲ್ಲ. ಒಂದು ವೇಳೆ ಇದೆಲ್ಲ ನೋಡ್ತಾ ಇದ್ರು ಕೂಡ ಖಂಡಿತವಾಗ್ಲೂ ಪ್ರಾದೇಶಿಕ ಪಕ್ಷವನ್ನ ಹೆಸರನ್ನ ಘೋಷಣೆ ಮಾಡುವುದು ಇವತ್ತು ಅನುಮಾನ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆ ಜನಾರ್ದನ ರೆಡ್ಡಿ ಅವರು 10 ಗಂಟೆಗೆ ಒಳಗೆ ಪತ್ರಿಕಾ ಘೋಷಣೆ ನಡೆಸ್ತಾರೆ. ಅಂದ್ರೆ ಪ್ರಾದೇಶಿಕ ಪಕ್ಷ ಮುಂದೆ ಯಾವ್ದು ಹೆಸರು ತೆಗೆದುಕೊಂಡು ಬಂದು ಈ ರೀತಿ ಪಕ್ಷವನ್ನ ನಾನು ಮಾಡ್ತೀನಿ ಅಂತಂದ್ರೆ ಅಥವಾ ಬಿಜೆಪಿ ಉಳಿತಾರೆ ಅನ್ನುವ ಅನುಮಾನ ಇದೀಗ ಸ್ಪಷ್ಟವಾಗಿ 10 ಗಂಟೆ ಒಳಗೆ ಗೊತ್ತಾಗಲಿದೆ. ದೀಪ್ ಕುಮಾರ್, ಓಕೆ ಓಕೆ, ಧನ್ಯವಾದ ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್ ಹೊಸ ಪಕ್ಷ ಕಟ್ತಾರಾ ಅಥವಾ ಬಿಜೆಪಿಯಲ್ಲಿ ಉಳಿತಾರಾ ಇದೆಲ್ಲವೂ ಕೂಡ ಗೊಂದಲ ಇದೆ. ಸೊ ಈ ಒಂದು ಗೊಂದಲಕ್ಕೆ ಉತ್ತರ 10 ಗಂಟೆ ಮೇಲೆ ಸಿಗುತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.